ಆರೋಗ್ಯ, ಶಿಕ್ಷಣ ಮತ್ತು ನ್ಯಾಯ ಇದು ವ್ಯಾಪಾರೀಕರಣ ಆಗಬಾರದು. ಇದರ ಹಿಂದೆ ಹಣ ಕೆಲಸ ಮಾಡಬಾರದು. ಇದು ಈ ದೇಶದ ಸಿದ್ಧಾಂತ. ಇಲ್ಲಿ ಯಾವ ವೈದ್ಯರು ಕೂಡ ಹಿಂದೆ ಹಣ ತಕೊಂಡು ಔಷಧ ಕೊಡ್ತಿರಲಿಲ್ಲ. ಆದರೆ ಕಾಲ ಬದಲಾವಣೆಯಾಗಿದೆ, ಸ್ಥಿತಿ ಬದಲಾವಣೆಯಾಗಿದೆ. ಇವತ್ತು ಎಜುಕೇಷನ್ ಫೀಲ್ಡ್, ಹೆಲ್ತ್ ಫೀಲ್ಡ್, ಈವನ್ ಜುಡಿಷಿಯರಿ ಎಲ್ಲವೂ ಕೂಡ ಹಣ ಇಲ್ಲದೆ ಕೆಲಸ ಆಗ್ತಾ ಇಲ್ಲ. ಜನಾರೋಗ್ಯಕ್ಕಾಗಿ ನಾವು ಎನ್ನುವಂಥ ಒಂದು ಶೀರ್ಷಿಕೆಯನ್ನು ಇಟ್ಟುಕೊಂಡು ಪುತ್ತೂರಿನಲ್ಲಿ ಸರ್ಕಾರಿ ಆಸ್ಪತ್ರೆ ಬೇಕು, ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ಎನ್ನುವಂಥ ಡಿಮ್ಯಾಂಡನ್ನು ಇಟ್ಟುಕೊಂಡು ಈಗ ಜನಾಂದೋಲನವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಚಳವಳಿಗೆ ಒಂದು ಶಕ್ತಿ ಕೊಡಬೇಕು, ಒಂದು ದಿಕ್ಕು ಕೊಡಬೇಕು ಅಂಥೇಳಿ 30ನೇ ತಾರೀಕಿಗೆ ಒಂದು ಜಾಥಾ ಮತ್ತು ಸಮಾವೇಶವನ್ನು ಹಾಕಿಕೊಂಡಿದ್ದೇವೆ. ಪುತ್ತೂರಿನಲ್ಲಿ 40 ಎಕರೆ ಜಾಗೆಯನ್ನು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಅಂಥೇಳಿ RTC ಆಗಿದೆ. ಪುತ್ತೂರಿನಿಂದ ಒಂದು 5-6 ಕಿಲೋಮೀಟರ್ ದೂರ ನ್ಯಾಷನಲ್ ಹೈವೇ, 2 ನ್ಯಾಷನಲ್ ಹೈವೆಯ ನಡುವಿನಲ್ಲಿ ಆಗ್ತದೆ. ನೀರಿಗೆ ತೊಂದರೆ ಇಲ್ಲ, ವ್ಯವಸ್ಥಿತವಾದಂಥ ಜಾಗ ಇದೆ. ಇದರ ಜೊತೆಗೆ ಒಂದು ಮೆಡಿಕಲ್ ಕಾಲೇಜ್, ಸರ್ಕಾರಿ ಮೆಡಿಕಲ್ ಕಾಲೇಜು ಆಗಬೇಕಾದರೆ ಆಸ್ಪತ್ರೆ ಅಪ್ಗ್ರೇಡೇಷನ್ ಆಗಬೇಕು. ಈಗ 150 ಬೆಡ್ಡಿನ ಆಸ್ಪತ್ರೆ ಪುತ್ತೂರಿನಲ್ಲಿ ಇರುವುದು, ಇದನ್ನು 300 ಬೆಡ್ಡಿನ ಆಸ್ಪತ್ರೆ ಮಾಡಬೇಕು ಅಂಥೇಳಿ ಪ್ರಪೋಸಲ್ ಹೋಗಿ ಅದಕ್ಕೆ ಬೇಕಾಗಿರುವಂಥ ಜಾಗ 7 ಎಕರೆ ಜಾಗೆ ಸುತ್ತಮುತ್ತಲಿನ ಸರ್ಕಾರಿ ಜಾಗಗಳನ್ನು ಒಟ್ಟು ಸೇರಿಸಿ ಜಾಗ ಸಿಕ್ಕಿದೆ. ಪುತ್ತೂರು ಇವತ್ತಿಲ್ಲದಿದ್ದರೆ ನಾಳೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಆಗಬೇಕು. ಇವತ್ತು ಮಂಗಳೂರು ನಮಗೆ ಜಿಲ್ಲಾ ಕೇಂದ್ರ, ಸಂಪಾಜೆಯಿಂದ ಮಂಗಳೂರಿಗೆ ಬರಬೇಕಾದರೆ 100 ಕಿಲೋಮೀಟರ್ ಆಗುತ್ತೆ. ಸುಬ್ರಹ್ಮಣ್ಯದಿಂದ ಮಂಗಳೂರಿಗೆ ಬರಬೇಕಾದರೆ 100 ಕಿಲೋಮೀಟರ್ ಆಗುತ್ತೆ. ಇಷ್ಟೊಂದು ಅಗಾಧವಾದಂಥ ದೂರ ಜಿಲ್ಲಾ ಕೇಂದ್ರಕ್ಕೆ ಬೇರೆ ಎಲ್ಲಿಯೂ ಇಲ್ಲ. ಆ ಕಾಲಘಟ್ಟದಲ್ಲಿ ಯಾಕೋ ಮಾಡಿದ್ದಾರೆ, ಒಪ್ಪಿಕೊಳ್ತೇವೆ. ಆದರೆ ಇವತ್ತು ಸ್ಥಿತಿ ಬದಲಾವಣೆ ಆಗಿದೆ. ಸಣ್ಣ ಜಿಲ್ಲೆಗಳು ಮತ್ತು ಸಣ್ಣ ಅಡ್ಮಿನಿಸ್ಟ್ರೇಷನ್ನ ದೃಷ್ಟಿಯಿಂದ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಪುತ್ತೂರು ಜಿಲ್ಲಾ ಕೇಂದ್ರನೂ ಆಗಬೇಕು, ತನ್ಮೂಲಕ ಜನರಿಗೆ ಸುಲಭವಾಗಿ ಎಲ್ಲವೂ ಸಿಗಬೇಕು. ಆಡಳಿತ ವ್ಯವಸ್ಥೆ ಸಿಗಬೇಕು, ಆರೋಗ್ಯ ವ್ಯವಸ್ಥೆ ಸಿಗಬೇಕು. ಪುತ್ತೂರಿನಲ್ಲಿಯೇ ಆಸ್ಪತ್ರೆಯಾದರೆ ಹಾಸನ ಮಂಗಳೂರು ಹೈವೇ, ಮಾಣಿ ಮೈಸೂರು ಹೈವೇ, ನ್ಯಾಷನಲ್ ಹೈವೇಗಳಿಗೆ ಕೂಡ ಅನುಕೂಲ ಆಗ್ತದೆ. ಇದು ಎರಡರ ನಡುವೆ ಇರುವುದರಿಂದ ಕುಡಿಯುವುದಕ್ಕೆ ನೀರು ಬೇಕಾದಷ್ಟು ಸಿಗುವಂಥ ವ್ಯವಸ್ಥೆ ಅಲ್ಲಿದೆ. ಈ ಎಲ್ಲ ಕಾರಣದಿಂದ ಅಲ್ಲಿ ಸರ್ಕಾರಿ ಆಸ್ಪತ್ರೆ ಆಗಬೇಕು ಅಂತ ಒಂದು ಹೊರಟಿದ್ದೇವೆ. 3-4 ಪ್ರಮುಖ ಪಕ್ಷಗಳಿಗೂ ಕೂಡ 5-5 ನಿಮಿಷ ತಮ್ಮ ಭಾವನೆಗಳನ್ನು ವ್ಯಕ್ತ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಅಲ್ಲಿಯ ಶಾಸಕರ ಜೊತೆಗೆ, ಮಾಜಿ ಶಾಸಕರ ಜೊತೆಗೂ ಮಾತುಕತೆ ಮಾಡಿದೆ, ಅವರು ಬರ್ತೇನೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಎಲ್ಲ ಜಿಲ್ಲೆಗಳಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾಪ ಇತ್ತು. ಇನ್ಫ್ಯಾಕ್ಟ್ ಭಾಳ ದುರಾದೃಷ್ಟ ಅಂದರೆ ಈ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಕರ್ನಾಟಕದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಸ್ಥಾಪನೆಯ ಪ್ರಮುಖ ಹರಿಕಾರರಲ್ಲಿ ಒಬ್ಬರು ಅಂದರೆ ದಿವಂಗತ VS ಆಚಾರ್ಯ ಅವರು. ಅವರ ಊರಿನಲ್ಲೇ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಇಲ್ಲ. ಆ ಸಂದರ್ಭದಲ್ಲಿ ಮೊನ್ನೆ ದಿನ ಸರ್ಕಾರ ಒಂದು ಇದನ್ನು ರಿಲೀಸ್ ಮಾಡಿದೆ. ಅದರಲ್ಲಿ ಏನು ಹೇಳ್ತಾ ಇದೆ ಅಂದರೆ 11 ಜಿಲ್ಲೆಗಳಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನು ತೆಗಿತೇವೆ ಅಂತೇಳಿ ಅವರು ಈ ನಮ್ಮ ಈ ಭಾರತ ಸರ್ಕಾರದ ನೀತಿ ಆಯೋಗದ ಗ್ರೀನ್ ಮಾಡೆಲ್ ಅನ್ನುವಂಥ ಒಂದು ಇದನ್ನು ಪ್ರಸ್ತಾಪಿಸಿ ಹೇಳ್ತಾ ಇದ್ದಾರೆ. ಏನಂದರೆ ಸರ್ಕಾರ ಲ್ಯಾಂಡ್ ಕೊಡುತ್ತಂತೆ ಈ ಆಸ್ಪತ್ರೆ, ಈ ಒಂದು ಇದನ್ನು ಮಾಡಲಿಕ್ಕೆ, ವೈದ್ಯಕೀಯ ಕಾಲೇಜನ್ನು ಮಾಡಲಿಕ್ಕೆ, ಮತ್ತು ಸರ್ಕಾರಿ ಆಸ್ಪತ್ರೆಯನ್ನು ಅವರಿಗೆ ಬಿಟ್ಟುಕೊಡುತ್ತಂತೆ. ಅದರ ಮೇಲೆ 50% ಸೀಟ್ಗಳು ಸರ್ಕಾರಕ್ಕೆ ಕೊಡ್ತಾರೆ ಅವರು. ಆಮೇಲೆ ನಮ್ಮ ಬಡ ರೋಗಿಗಳಿಗೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಉಚಿತ ಚಿಕಿತ್ಸೆಯನ್ನು ಕೊಡ್ತಾರೆ ಅಂತ ಹೇಳುತ್ತೆ. ಇದು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಸರ್ಕಾರದ ಜಾಗವನ್ನು ಕೊಟ್ಟು, ಅದು 60 ವರ್ಷ ಲೀಸಿಗೆ ಕೊಡುವುದಂಥದ್ದು, ಸರ್ಕಾರದ ಜಾಗವನ್ನು ಕೊಟ್ಟು ಸರ್ಕಾರಿ ಆಸ್ಪತ್ರೆ, ಈಗ ಉದಾಹರಣೆಗೆ ಉಡುಪಿಯಲ್ಲಿ 160 ಕೋಟಿಯ ಅನುದಾನವನ್ನು ಇದು ಮಾಡಿ ಸರ್ಕಾರಿ ಆಸ್ಪತ್ರೆಯನ್ನು ನಮ್ಮ ಶಾಸಕರು ಮೇಲ್ದರ್ಜೆಗೆ ಏರಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ.
ಇದು ಉಡುಪಿ ಮಾತ್ರ ಅಲ್ಲ, ಈ ಅವಿಭಾಜಿತ ದಕ್ಷಿಣ ಕನ್ನಡದ ಜನ ಸತತವಾಗಿ ನಾವೇ ಯಾಕೆ ಸಫರ್ ಆಗಬೇಕು? ಅದರಿಂದಾಗಿ ಅವಿಭಾಜಿತ ಏನು ದಕ್ಷಿಣ ಕನ್ನಡ ಏನಿದೆ, ಇಲ್ಲಿಯ ಜನರು ಒಂದಾಗಿ ಈ ಒಂದು ಏನು ಮಲತಾಯಿ ಧೋರಣೆಯನ್ನು ನಮ್ಮ ಸರ್ಕಾರ ನಡೆಸ್ತಾ ಇದೆ, ಅದು ಸತತವಾಗಿ ಬಿ ಜೆ ಪಿ ಒಂದು ಪಕ್ಷಕ್ಕೆ ಎಷ್ಟೋ ಸಾರಿ ನಾವು ಗೆಲುವನ್ನು ತಂದುಕೊಟ್ಟರೂ ಕೂಡ ನಮ್ಮ ಜನರಿಗೆ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಉದಾಹರಣೆಗೆ ಈಗ ಅವರು ಹೇಳುವಂತೆ ಈ ಇದನ್ನು ಲ್ಯಾಂಡು ಮತ್ತು ಆಸ್ಪತ್ರೆಯನ್ನು ಕೊಟ್ಟು ಅವರು ನಮ್ಮ ಒಂದು ಮೆಡಿಕಲ್ ಕಾಲೇಜನ್ನು ನಡೆಸುವುದಾದರೆ ಸರ್ಕಾರ ಏನು ಮಾಡ್ತಾ ಇದೆ? ಸೊ ಸರ್ಕಾರದ ಈಗಿನ ನೀತಿಯನ್ನೇ ನೀವು ನೋಡಿ, ಆಯುಷ್ಮಾನ್ ಭಾರತ್ ಅಂತ ಹೇಳ್ತಾರೆ. ಆಯುಷ್ಮಾನ್ ಭಾರತ್ನಲ್ಲಿ ಆಯುಷ್ಯ ಗಟ್ಟಿ ಇದ್ದರೂ ಕೋಡ್ ಸಿಗಲಿಲ್ಲ ಅಂದರೆ ಆಯುಷ್ಯ ಸಿಗುವುದಿಲ್ಲ, ಯಾಕಂದರೆ ಆ ಕೋಡ್ ಮೇಲೆ ನಿರ್ಭರಿತ. ಇದು ಯಾವುದೋ ಒಂದು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂತ್ಕೊಂಡು ಕೋಡ್ ಕೊಡುವಂಥದ್ದು ಒಂದು. ಎರಡನೇದು, ಹಲವು ಖಾಸಗಿ ಆಸ್ಪತ್ರೆಗಳು ಒಂದು ಗುಪ್ತ ಒಂದು ಇದನ್ನೇ ಮಾಡ್ಕೊಂಬಿಟ್ಟಿದೆ, ನಮ್ಮ ಆಸ್ಪತ್ರೆಯಲ್ಲಿ ಇಷ್ಟು ಮಾತ್ರ, ನೀವು ಅದನ್ನು ವೆರಿಫೈ ಮಾಡ್ಬೋದು, ನಾನೇನಾದರೂ ಸುಳ್ಳು ಹೇಳ್ತಿದ್ರೆ ನನ್ನ ಮೇಲೆ ಇದು ಮಾಡಲಿ, ತೊಂದರೆ ಇಲ್ಲ. ಹೆಚ್ಚಿನ ಕಡೆಗಳಲ್ಲಿ ವೈದ್ಯಕೀಯ ಕಾಲೇಜುಗಳಲ್ಲೂ ಸೇರಿ ಅವ್ರೇನು ಮಾಡಿದ್ದಾರೆ ಅಂದರೆ ಆಯುಷ್ಮಾನ್ ಭಾರತ್ಗೆ ಇಷ್ಟೇ ಬೆಡ್ಸ್ ಅಂತ. ಆ್ಯಕ್ಚುಲಿ ಆ ಥರದ ಯಾವುದೇ ರೂಲ್ಸ್ ಇಲ್ಲ. ಎಲ್ಲ ಈಗ ಆಯುಷ್ಮಾನ್ ಭಾರತ್ ಅನ್ನುವಂಥ ಇದರಲ್ಲಿ ಈ ಎರಡು ಮೂರು ಕೇಸ್ ನನ್ನ ಗಮನಕ್ಕೆ ಬಂದಿದೆ. ಈ ಬಗ್ಗೆ ನಾನು ಹಲವಾರು ಮಾಧ್ಯಮಗಳಲ್ಲಿ ಕೂಡ ಬರೆದಿದ್ದೇನೆ. ಏನಂದರೆ ಎಮರ್ಜೆನ್ಸಿ ಕೇಸ್ ಇದು ಹೆಲ್ತ್ ಕೇರ್ಗೋಸ್ಕರ ಈ ಜನರು ಅಲ್ಲಿ ಇಲ್ಲಿ ಓಡಾಡುವಂಥ ಪರಿಸ್ಥಿತಿ. ಅದಕ್ಕೆ ನಾನು ಹೇಳ್ತಾ ಇರೋದು ಏನಂದರೆ ಫ್ರೀ ಸರ್ವಿಸ್ ಫ್ರೀ ಹೆಲ್ತ್ ಕೇರನ್ನು ಕೊಡುವುದು ಸರ್ಕಾರದ ಜವಾಬ್ದಾರಿ. ಇದನ್ನು ಖಾಸಗಿಯವರು ಚೆನ್ನಾಗಿ ಮಾಡ್ತಾರೆ ಅನ್ನುವುದನ್ನು ನಾನು ಒಪ್ಪುವುದೇ ಇಲ್ಲ. ನಾನೊಬ್ಬ ಖಾಸಗಿ ವೈದ್ಯ, ಆದರೂ ನಾನು ಸರ್ಕಾರದಲ್ಲಿ 6 ವರ್ಷ ಕೆಲಸ ಮಾಡಿದ್ದೇನೆ. 6 ವರ್ಷ 2003 ರಿಂದ 2009 ರವರೆಗೆ ಸರ್ಕಾರದ ಗೌರವ ತಜ್ಞನಾಗಿ ಕೆಲಸ ಮಾಡಿದ್ದೇನೆ. ನಾನು ಸ್ಪಷ್ಟವಾಗಿ ಹೇಳಬಲ್ಲೆ ಏನಂದರೆ ಈ ಒಂದು ಪ್ರೈವೇಟೈಸೇಷನ್ ಏನು ನಡೀತದೆ. ಈಗ ನೀವು ಕೋವಿಡ್ ಸಂದರ್ಭದಲ್ಲಿ ನೋಡಿದರೆ ಆವಾಗ ಎಷ್ಟು ಗಲಾಟೆಗಳಾಯಿತು, ಎಷ್ಟು ಸಮಸ್ಯೆಗಳಾಯಿತು. ಈ ಖಾಸಗಿ ಇವರಿಗೆ ನೀವು ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಎಲ್ಲ ಸರ್ಕಾರದ್ದು ನಡೆಸ್ಲಿಕ್ಕೆ ಕೊಟ್ಟರೆ ದೊಡ್ಡ ದೊಡ್ಡವರು ನಡೆಸ್ತಾರೆ ಇದನ್ನು. ಯಾರು ಏನು ನಿಮಗೆ ಗೊತ್ತು. ಅವರನ್ನೆಲ್ಲ ಓವರ್ಸೈಟ್ ಮಾಡೋಕ್ಕೆ, ಅವರನ್ನೆಲ್ಲ ಚೆಕ್ ಮಾಡೋಕ್ಕೆ ನಮ್ಮ ಈ ಸರ್ಕಾರಿ ಅಧಿಕಾರಿಗಳಿಗೆ ಬ್ಯಾಟ್ರಿ ಇರೋದಿಲ್ಲ. ಅವರು ಸುಮ್ಮನೆ ಕೂತ್ಕೊಳ್ತಾರೆ, ಅವರು ಇವರು ಹೇಳಿದ್ದನ್ನೆಲ್ಲ ಸರಿ ಅಂತಾರೆ. ಇದನ್ನು ನಾನು ಹೇಳ್ತಾ ಇರೋದಲ್ಲ, ಸರ್ಕಾರ ಗಮನಿಸಿ ಹೇಳಿರುವುದನ್ನು ಹೇಳ್ತಾ ಇದ್ದೇನೆ. ಸರ್ಕಾರ ಏನಿದೆ ಈ ಉಡುಪಿ ಮಂಗಳೂರು ಪುತ್ತೂರು ಇಲ್ಲಿ ಎಲ್ಲ ಭಾಳ ದೊಡ್ಡ ಅನ್ಯಾಯವನ್ನು ಮಾಡಿದೆ, ಇಲ್ಲಿಯ ಜನರಿಗೆ ಭಾಳ ದೊಡ್ಡ ಅನ್ಯಾಯವನ್ನು ಮಾಡಿದೆ. ನಮ್ಮ ಹಕ್ಕು ಉಚಿತ ಆರೋಗ್ಯ ನಮ್ಮ ಹಕ್ಕು, ಈ ಹಕ್ಕು ಸಿಗುವವರೆಗೆ ನಾವು ಹೋರಾಟವನ್ನು ಮಾಡ್ತೇವೆ.